ನಮಸ್ಕಾರ ಎಸ್ ಜಿ ಆರ್ ಜಾಗ್ರಿ ಕೇಸರಿ ಬಾತ್ ಪ್ರೀಮಿಕ್ಸ್ ಉಪಯೋಗಿಸಿ ರುಚಿಯಾದ ಕೇಸರಿ ಬಾತ್ ಅನ್ನು ತಯಾರಿಸುವುದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಅನ್ನು ಹೀಟ್ ಮಾಡಿ ಇದಕ್ಕೆ ಅಳತೆ ಹೇಗೆ ಅಂದ್ರೆ ಒಂದು ಕಪ್ ಪ್ರೀಮಿಕ್ಸ್ ಗೆ ಒಂದು ಮುಕ್ಕಾಲ್ ಕಪ್ ನೀರು ಬೇಕಾಗುತ್ತದೆ ನೀವು ಮೆಷರಿಂಗ್ ಕಪ್ ಆದರೂ ಉಪಯೋಗಿಸಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದರೂ ಬಟ್ಟಲಿನ ಅಳತೆಯನ್ನು ಕೂಡ ಉಪಯೋಗಿಸಬಹುದು ಈಗ ನೀರನ್ನು ಪ್ಯಾನಿಗೆ ಹಾಕಿ ಅದನ್ನು ಕುದಿಯೋಕೆ ಇಡಬೇಕು ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಎಸ್ ಜಿ ಆರ್ ರವರ ಜಾಗ್ರಿ ಕೇಸರಿ ಬಾತ್ ಪ್ರೀಮಿಕ್ಸ್ ಅನ್ನು ಹಾಕಿ ಹಾಕುವಾಗ ಹೆದರಿಕೆ ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಹಾಕುವಾಗ ಯಾವುದೇ ರೀತಿಯ ಗಂಟು ಕೂಡ ಆಗುವುದಿಲ್ಲ ಚಿಕ್ಕ ಮಕ್ಕಳು ಸಹ ಕೇಸರಿ ಬಾತ್ ಅನ್ನು ಸುಲಭವಾಗಿ ತಯಾರಿಸಬಹುದು ಕೇಸರಿ ಬಾತ್ ಪ್ರೀಮಿಕ್ಸ್ ಮತ್ತು ನೀರು ಮಿಕ್ಸ್ ಆಗುವ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡುವುದರಿಂದ ಗಂಟುಗಳೇನಾದರೂ ಇದ್ದರೆ ಅದು ಬಿಟ್ಟೋಗುತ್ತೆ ಕೇಸರಿ ಬಾತ್ ಹದ ಬರುವವರೆಗೆ ಚೆನ್ನಾಗಿ ಬೇಯಿಸಿ ಈಗ ಒಂದು ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಸ್ಟೌವ್ ಆಫ್ ಮಾಡಿದ ನಂತರ ಒಂದೆರಡು ಚಮಚ ತುಪ್ಪವನ್ನು ಹಾಕಬೇಕು ಟೇಸ್ಟ್ ಆಫ್ ಕರುನಾಡು ಎಸ್ ಜಿ ಆರ್ ಜಾಗ್ರಿ ಕೇಸರಿ ಬಾತ್ ಬಿಸಿ ಬಿಸಿಯಾಗಿ ತಿನ್ನಲು ರೆಡಿ ಎಸ್ ಜಿ ಆರ್ ಫ್ರಮ್ ದ ಹೌಸ್ ಆಫ್ ಶಾಸ್ತ್ರೀಸ್ ರವರ ಪ್ರಾಡಕ್ಟ್ಸ್ ಅನ್ನು ಆರ್ಡರ್ ಮಾಡಲು ಈ ಕೂಡಲೇ 7899799799 ಗೆ ಕರೆ ಮಾಡಿ